ಪತಿಯರೊಳೆ ಮಗೆ ಸಂಗರ ದೊರಕಿದುದೆ ಎಂದೆನು ತ ಶತ್ರುಗ ಪರಿ ಪರಿಯ ನೆನೆಯುತ್ತಿರೇ ನಮ್ಮ ನಿರೀಕ್ಷೆಯಂತೆ ಪ್ರಸಂಗ ಹೋಗುತ್ತಾ ಇಲ್ಲ ಎನ್ನುವುದಂತೂ ಸತ್ಯ. ಯಾಕೆ ಅಯೋಧ್ಯ ಮತ್ತೊಬ್ಬನಿಂದ ಗೆಲ್ಲಲಾಗದ ನಾಡು ಎನ್ನುವ ಅರ್ಥದಲ್ಲಿ ಅಯೋಧ್ಯ ಅಲ್ಲವೇ? ಅಂತಹ ಅಯೋಧ್ಯಾ ಸೇನೆ ಈ ಹೊತ್ತು ಧರಾಶಾಹಿಯಾಯಿತು. ಅದರ ಜೊತೆಗೆ ಬಂದಂತ ನಾವು ಈ ಹೊತ್ತು ಹೆಣ್ಣಿನೊಡನೆ ಯುದ್ಧ ಮಾಡಬಾರದು ಅಂತ ತೀರ್ಮಾನ ಮಾಡಿದ್ದೆವು. ಯಾಕೆ ಹೇಳಿ? ಏನೆಂದಿರುವ ಅವರು ರಾಮಭಕ್ತರು ಎಂಬುದು ಗೊತ್ತುಂಟಲ್ಲ. ಸ್ವತಃ ನಾನೇ ಬಂದು ಹೇಳಿ ಕಳುಹಿದಾಗಲು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತಾದ್ರೆ ಏನು ಮಾಡಬೇಕು ಎನ್ನುವುದೇ ಗೊತ್ತಾಗುತ್ತೆ. ಪುಷ್ಕರ ಯಾಕಂದ್ರೆ ವರ್ಷಾಂತ್ಯದಲ್ಲಿ ಯಜ್ಞಾಶ್ವವು ಅಯೋಧ್ಯೆಯನ್ನು ಸೇರಲೇಬೇಕು. ಅದನ್ನು ಬಿಡಿಸುವ ಅನಿವಾರ್ಯತೆ ನಮಗುಂಟೇ ಉಂಟು. ನೀವು ಬೇಡ, ನಾನಿದ್ದೇನೆ, ಕೊಡಿ ಹಾಕ್ಬೇಡಿ. ಹಾಗಂತ ಆ ಹೆಮ್ಮಕ್ಕಳನ್ನು ಹಿಂಸಿಸುವುದಿಲ್ಲ, ಅವರನ್ನು ದೂರದಲ್ಲಿ ಯಜ್ಞಾಶ್ವವನ್ನು ಬಿಡಿಸಿಕೊಂಡು ಬರ್ತೇನೆ, ಕೊಡಿ ಅಪ್ಪಣೆ. ಮಗು, ನಿನ್ನ ಆಶಯ ಒಳ್ಳೆಯದು, ಆದ್ರೆ ಒಂದು ಸಣ್ಣ ಸೂಚನೆ ಹೇಳಿ. ಕಟ್ಟಿದವರು ಹೆಣ್ಣು ಮಕ್ಕಳೆಂದು ಲಘುವಾಗಿ ಭಾವಿಸಬೇಡ. ಇವತ್ತಿನ ಮಟ್ಟಿಗೆ ನಮಗೆ ಅವರೇ ಬಿಗುವಾಗುವ ಅವಕಾಶ ಇತ್ತು. ಆದ್ದರಿಂದ ಯಶಸ್ವಿಯಾಗಿ ಬಾ. ನಿಮ್ಮ ಆಶೀರ್ವಾದ ಇದ್ರೆ ಯಾವುದೂ ಬಿಗುವಲ್ಲ. ಬಾರದು ಬೆಳಿಗ್ಗೆ ನೋ ಬರುವ
ದುರ ಕೊಡುವುದರಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿದ್ದು. ತಾಳ್ಮೆ ಇಲ್ಲದಿದ್ರೆ ಇಷ್ಟೊತ್ತಿಗೆ ಪ್ರಕರಣ ಮುಗಿತಾ ಹೋಗ್ತೀನಿ. ನನ್ನ ರಥಕ್ಕೆ ನಿನ್ನ ರಥವನ್ನು ಚಾಚಿ ನಿಲ್ಲಿಸಿದ್ದೀಯಾ? ಹಾಗಾದ್ರೆ ಯಾವುದೇ ಆಗಲಿ, ಒಬ್ಬೊಂದು ವ್ಯಕ್ತಿಯನ್ನು ಅಥವಾ ಒಂದು ಕ್ಷೇತ್ರವನ್ನು ಪ್ರವೇಶ ಮಾಡುವಾಗ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದು ಪ್ರವೇಶ ಮಾಡಬೇಕು. ಈಗಾಗಲೇ ನೀವು ಬಂದವರು ದ್ವಾರದಲ್ಲಿರುವ ಫಲಕವನ್ನು ವಾಚಿಸಿಯೂ ದ್ವಾರದಲ್ಲಿದ್ದಿರುವ ದೂತಿಗೆ ಅನ್ಯಾಯ ಮಾಡಿದವರು. ಅನ್ಯಾಯ ಅಲ್ಲ, ಹೋಗಿ ಹೇಳು ಅಂತ ಹೇಳಿದ್ದೇನೆ, ಕೇಳಲಿಲ್ಲ. ಕೇಳಿಸುವುದು ಅನಿವಾರ್ಯ. ಹಾಗೇ ಮುಂದುವರಿಯುವುದಾದ್ರೆ ನಿನ್ನನ್ನು ಕೆಣಕುವುದಕ್ಕೆ ನನಗೆ ಎದುರಾಳಿಯಾಗಿ ನಾವಿದ್ದೇವೆ. ಆದ್ರೆ ಅದಲ್ಲ ಮುಖ್ಯ. ಯಾರು ನೀನು, ಎಲ್ಲಿಂದ ಬಂದವರು, ಇದೇ ರೀತಿಯಾಗಿ ದುರದ್ದೇ ದುರವೇ ನಿನ್ನ ಉದ್ದೇಶ ಅಂತ ಹೇಳಿದ್ರೆ ಸರಿಯಲ್ಲ. ಹಿಂದಕ್ಕೆ ಸಾರುವುದು ಒಳಿತು. ಯಾರು ನೀನು? ಖಂಡಿತ. ನಮ್ಮ ಯಜ್ಞಾಶ್ವ ಇಲ್ಲಿಗೆ ಬಂದದ್ರಿಂದ, ಅದನ್ನ ನೀವು ಕಟ್ಟಿದ್ರಿಂದ ನಮಗೆ ಬರುವುದು ಅನಿವಾರ್ಯವಾಯಿತು. ಓ, ಬೆಂಗಾವಲಿಗಾಗಿ ಬಂದವರು. ಬರೋಣ. ಸರಿ ಸರಿ, ಇರ್ಲಿ. ಪರಿಚಯವನ್ನು ಕೇಳಿದೆಯಲ್ಲ, ಒಳ್ಳೆಯದು. ಈ ನೀರಿನ ಆಳದಲ್ಲಿ ಮನೆ ಮಾಡಿದಂತಹ ನಿಮಗೆ ಮೇಲಿನ ಲೋಕದ ಪರಿಚಯ ಎಷ್ಟುಂಟೋ ನನಗಂತೂ ಗೊತ್ತಿಲ್ಲ. ಕೇಳು, ಅಯೋಧ್ಯ ಕೇಳಿದ್ದೀಯ? ಅಯ್ಯೋ, ಕೇಳಿದ ವಿಚಾರ. ಅಯೋಧ್ಯೆ ಅಂದಾಕ್ಷಣ ನನ್ನ ಬೆರಳುಗಳೆಲ್ಲವೂ ಒಂದಾಗ್ತವೆ. ಅಯೋಧ್ಯೆ ವ್ಯಕ್ತಿತ್ವವೇ ಹಾಗೆ ಹಾಗೆ, ಅಲ್ಲಿ ಇದ್ದವರ ವ್ಯಕ್ತಿತ್ವವೇ ಹಾಗೆ. ವರ್ತಮಾನ ಕಾಲದಲ್ಲಿ ಅರಸನಾಗಿ ವಿಜೃಂಭಿಸುತ್ತಿರುವ ರಾಮಚಂದ್ರಮ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂದಾಕ್ಷಣ ನನ್ನೆನ್ನೇ ನಾನು ಮರೆತು ಮೌನಾವಸ್ಥೆಗೆ ನಾನು ಇಳಿತೇನೆ. ಯಾಕೆ? ಅವನ ನಾಮಕ್ಕಿರುವ ಯೋಗ್ಯತೆ ಮಹಿಮೆ ಅಂತ ಖಂಡಿತ ಅನುಮಾನ ಇಲ್ಲ. ಅವನಿಗೆ ಮೂರು ಮಂದಿ ತಮ್ಮಂದಿರು, ಭರತ, ಲಕ್ಷ್ಮಣ, ಶತ್ರುಘ್ನ. ಒತ್ತಿನ ತಮ್ಮ ಭರತ, ಅವನಿಗೆ ಇಬ್ಬರು ಮಕ್ಕಳು, ತಕ್ಷ ಪುಷ್ಕಳ. ಭರತನ ಎರಡನೇ ಮಗ ಪುಷ್ಕಳ ಅಂದ್ರೆ ನಾನೇ. ಮತ್ತೆ ಕೇಳಿದೆಯಲ್ಲ, ಸಾರುವುದೊಳ್ಳಿತು. ಹಿಂದಕ್ಕೆ ಇಲ್ಲಪ್ಪ, ಹಿಂದೆ ಹೋಗ್ಲಿಕ್ಕೆ ನಾವು ನಿಮ್ಮ ನೆರವಣೆಯಿಂದ ಬಂದವರಲ್ಲ, ಅಲ್ಲ, ಅಯೋಧ್ಯೆಯಿಂದ ಬಂದವರು. ಇದು ಇಂಥದ್ದು ಬಹಳ ನಮಗೆ ಸಿಕ್ಕಿದೆ. ಹೆಂಗಸರು ಎಂಬ ಅರ್ಥ ಅಲ್ಲ, ವಿರೋಧಿಸಿದವರು. ಸರಿ ಸರಿ, ಅವರನ್ನೆಲ್ಲ ಜಯಿಸಿ ಯಜ್ಞಾಶ್ವವನ್ನು ಬಿಡಿಸಿಕೊಂಡು ಬಂದವರು ನಾವು. ನನ್ನ ಪರಿಚಯ ನಿನಗುಂಟು, ಆದ್ರೆ ನನ್ನ ಸರಳ ಪರಿಚಯ ಇಲ್ಲ. ಒಂದೇ ಒಂದು ಬಾಣದಿಂದ, ಒಂದು ಬಾಣದಿಂದ ಯಮನ ಊರನ್ನು ಸೇರಿಸಿ, ಒಂದೇ ಒಂದು ಬಾಣದಿಂದ ಹಾಗೆ ಉದುರಿಸುವುದಕ್ಕೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರ ಜನ ಮತ್ತಿಯ ನರಿಯಾಗಿ ಬರದು ನಿನಗೆ ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮ ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸ್ಥಿರ ಜನಾತ್ಮ ಪರಿಯ ನರಿಯೇ ಸ್ಥಿರ ಜನಾತ್ಮ ಸ್ಥಿತಿಯ ನರಿಯೇ ಸ್ಥಿರ ಜನಾತ್ಮ ಸ್ಥಿತಿಯ ನರಿಯೇ ಸೃಷ್ಟಿ ಕ್ರಮವು ಸ್ಥಿರಚರ ಆತ್ಮತಿಥಿ ಎನ್ನರಿಯೇ ಸ್ವರದಿ ಲಯವ ಕೊಳಿಸಲಾರೆ ಪರಿದೆ ಕರುವಿಪೆ ಸ್ವರದಿ ಲಯವ ಕೊಳಿಸಲಾರೆ ಸ್ವರದಿ ಲಯವ ಕೊಳಿಸಲಾರೆ ಪರಿದೆ ಕರುವಿಪೆ ನೀನು ಪರಿದೆ
ಜರಾತ ದಿತಿಯ ನರಿಯೇ ಬರದು ನಿನಗೆ ಸೃಷ್ಟಿ ಕ್ರಮವು ಚಿರ ಜರಾತ್ಮ ಸ್ಥಿತಿಯ ಹರಿಯೇ ಪುರರಿ ನಯವ ಕೊನಿದಾರೆ ಹರಿದೆ ಕರುವಿದೆ ಪುರರಿ ನಯವ ಕೊನಿದಾರೆ ಪುರರಿ ನಯವ ಕೊನಿದಾರೆ ಹರಿದೆ ಕರುವಿಬೆ ಎಲ್ಲೋಳು ಹರಿದೆ ಕರುವಿಬೆ ಎಷ್ಟು ಮಂದಿ ಹೆಣ್ಮಕ್ಳು ಇದೇ ರೀತಿಯಾಗಿ ನಿನ್ನ ಇದಿರಾಳಿಯಾಗಿ ಬಂದಾಕ್ಷ ಅವರನ್ನೆಲ್ಲ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಯುದ್ಧ ಮಾಡುವುದೇ ಇದು ಮೊದಲನೇ ಬಾರಿ. ಓ, ಪ್ರಥಮ ಹೆಣ್ಣು ಮಕ್ಕಳನ್ನೇ ಗೆದ್ದ ನನಗೆ ಹೆಣ್ಣು ಲೆಕ್ಕವ ಎಂಬ ಅರ್ಥದಲ್ಲಿ ಅದು ಹೇಳುವುದು. ಪ್ರಪಂಚದಲ್ಲಿ ಗಂಡಸರೇ ಹೆಚ್ಚು, ಹೆಣ್ಣು ಮಕ್ಕಳು ಗಂಡಿನ ಅಡಿಯಾಳಾಗಿ ಬದುಕಬೇಕು. ನಾನು ಅದು ಹೇಳಿ ಅಲ್ಲ ಅಂದ್ರೆ ಅವರಿಗೆ ಕ್ಷೇತ್ರ ಪ್ರಪಂಚದ ರೀತಿ ನೀತಿ ಹೇಳುದು. ನಾನು ನಾವೇ ಹೆಚ್ಚು, ನಮ್ಮ ಮುಂದೆ ದುರಕೊಡಬಾರದು, ಮತ್ತೆ ಯುದ್ಧದಲ್ಲಿ ನಮ್ಮಿಂದ ಕೈ ಸೋಲುವವರೇ ಎನ್ನುವ ಹಾಗೆ ನಿಮ್ಮ ತೀರ್ಮಾನ. ಸಾಧ್ಯವಾದದ್ದನ್ನು ಅಸಾಧ್ಯ ಸಾಧ್ಯಗೊಳಿಸಬೇಕು, ಅಸಾಧ್ಯವಾದದನ್ನು ಸಾಧ್ಯಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಜಲದಂತರದಲ್ಲಿ ನಮ್ಮ ಪುರ ಗಂಡು ಮಕ್ಕಳಿಲ್ಲ, ಇರುವುದು ಹೆಣ್ಣುಮಕ್ಕಳು, ಸಾವಿರಾರು ಮಂದಿ ಹೆಣ್ಣುಮಕ್ಕಳು. ನೋಡಿ, ಇದರಲ್ಲೇ ಗೊತ್ತಾಗುದಿಲ್ವ, ಪುರುಷನಿಗೆ ಸರಿ ಸಮಾನವಾಗಿ ನಿಲ್ತೇವೆ ನಾವು ಎನ್ನುವ ಧೈರ್ಯ ಯೋಗ್ಯತೆ ಇರ್ತಿದ್ರೆ ಅಲ್ಲೇ ಒಂದು ಊರು ಕಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಆಳದಲ್ಲಿ ಬಂದ್ಯಾ ಇನ್ನೊಬ್ಬನಿಗೆ ಪೂರಕವೋ ಮಾರಕವಾಗಿ ಸಂಬಂಧ ಇಲ್ಲ. ನಾವು ಬದುಕಬೇಕು,
ನಮ್ಮ ತಂಟೆಗೆ ನಮ್ಮ ಈ ನಾರಿಯರಿಗೆ ಯಾರು ಅನ್ಯಾಯ ಮಾಡಬಾರ್ದು. ಎಲ್ಲಿಯಾದ್ರೂ ಪುರುಷ ಬಂದವರು ಅಲ್ಲಲ್ಲ ಹೇಳಿದ್ದು, ಅನ್ಯಾಯ ಆಯ್ತು ಅಂತ ಆದ್ರೆ ಖಂಡಿತ ನಾವು ನಮ್ಮ ದೇಹದ ವರ್ಣೆ ಅದು ಅಲ್ಲ, ನಮ್ಮ ಕುದುರೆ ಬಂದದ್ರಿಂದ ನಾವು ಬಂದದ್ದು ಬಿಟ್ರೆ ಸರಿ, ನಿಮ್ಮನ್ನು ಕೆಣಕ್ಲಿಕ್ಕೆ ಬಂದದ್ದೇ. ನೀವು ಹೇಳುವುದೀಗ ಕುದುರೆಯನ್ನು ಬಿಟ್ಟು ಕೊಡಬೇಕು ಅಂತ, ಬಿಟ್ಟು ಕೊಡಲಿಲ್ಲ ಅಂತಾರೆ ಒಂದೇ ಬಾಣ ಅಂತ, ಬಿಟ್ಟು ಕೊಡಬೇಕನ್ನೋ ಉದ್ದೇಶಕ್ಕಾಗಿ ನಾವು ಕಟ್ಟಿದ್ದಲ್ಲ ನೀನ್ ಹಾಗೆ ನಾವು ಬಿಟ್ಟು ಹೋಗಬೇಕು ಅಂತ ಬಂದ. ಸರಿಯಪ್ಪ ಸರಿ ಸರಿ, ಆ ತೀರ್ಮಾನ ಬೇಕು ಒಂದು ಕ್ಷೇತ್ರಕ್ಕಿಳಿಯುವಾಗ ಹೇಳಿದೆಯಲ್ಲ ಒಂದೇ ಒಂದು ಬಾಣ ಅಂತ. ಹಾಗೆ ನನ್ನನ್ನು ಶಿರಚ್ಛೇದನ ಮಾಡುವುದಕ್ಕೆ, ನನ್ನನ್ನು ಲಯಗೊಳಿಸುವುದಕ್ಕೆ ತ್ರಿನೇತ್ರಧಾರಿಯ ಮೂರನೇ ಕಣ್ಣಿಲ್ಲ ನಿನಗೆ, ಹಾಗಂತ ನಾನು ಸೃಷ್ಟಿ ಮಾಡ್ತೀಯಾ? ನಾನು ಹೇಳಿ ಮಾಡಿ ಆಗಿದೆ, ಅವನೇ ಮೊದಲು ಮಾಡಿ ಆಗಿದೆ. ಅದೇ ಅಲ್ಲ, ನಿನಗೆ ಹೇಳುವುದಕ್ಕೆ ನೀನು ಬ್ರಹ್ಮನಲ್ಲ. ನಾನು ಸುಮ್ಮನಿದ್ರೆ ತುರಗವನ್ನು ಬಿಟ್ಟು ಕೊಟ್ರೆ, ನಿಮಗೆ ಕಪ್ಪ ಕಾಣಿಕೆಯನ್ನು ಕೊಟ್ರೆ ನಾನು ಪಾಲಿಸ್ತೇನೆ ಅಂತ ನಿನ್ನ ಮಾತೇ ಹೌದು ಅಂತ ಆದ್ರೆ ನೀಲ ಪಾನನ ಕರ್ತು ಅಲ್ಲ, ಚತುರ್ಮುಖವೂ ಇಲ್ಲ ಚತುರ್ಭುಜವೂ ಇಲ್ಲ, ಇಲ್ಲ ಅದ್ಯಾರು ಹೌದು. ಒಮ್ಮೆ ಅದ್ಯಾವುದು ತಾನಲ್ಲದೆ ಒಂದೇ ಒಂದು ಬಾಣದ ನಮ್ಮ ಧ್ವಂಸ ಮಾಡ್ತೇನೆ ಅಂತ ಹೇಳುವ ನೀನು ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ವರವನ್ನು ಪಡೆದ್ರು ನಾನು ಬೆದರುವಳಲ್ಲ, ದುರದ ಮೂಲಕ ನನ್ನ ಗಾರಗಳ ಸೆಗಿಡಿಸ್ತೇನೆ. ನಾನೀಗ ನಿನಗೆಂತ ಹೇಳುವುದು ಅಂತ ವಿಚಾರ ಮಾಡ್ತೇನೆ. ಬಹಳ ಬುದ್ಧಿವಂತರು ಈ ಊರಿನ ಹೆಣ್ಣು ಮಕ್ಕಳು ಅಂತ ಅಲ್ಲ ಬೇಡ ತ್ರೈಮೂರ್ತಿ ಸಗದ ಹೋಗಿಸುವೆ ಹೋಡಿ ದೊಂದೆ ಶರದು ಯಮನ ನಾಡ ಹೋಗಿಸುವೆ ಯಮನ ನಾಡ ಹೋಗಿಸುವೆ
ಆಯ್ತು ಅಂತ ತಿಳ್ಕೊಂಡು. ಅಲ್ಲ ಬುದ್ಧಿವಂತರಲ್ಲ ನೀನು, ಈ ರೀತಿ ಹಾರಾಟ ಇವತ್ತು ಪ್ರಥಮ ಅಥವಾ ಇಲ್ಲಿ ಹೋದಲ್ಲೂ ಹೀಗೆ ಹಾರಾಟವ, ಅಥವಾ ಹೆಣ್ಮಕ್ಕಳಿದ್ದಾರೆ ಸ್ತ್ರೀರಾಜ್ಯ ಎನ್ನುವ ಕಾರಣಕ್ಕಾಗಿ ಹಾರಾಟವ? ಕೂಪ ಮಂಡೂಕ ಅಂತ ಒಂದಿದೆ, ಬಾವಿ ಒಳಗಿನ ಕಪ್ಪೆಗೆ ಏನು ಗೊತ್ತಿರುವುದಿಲ್ಲ. ನೀನು ಮೇಲೆ ಹೋಗು, ಇಡೀ ಪ್ರಪಂಚದಾದ್ಯಂತ ಸುತ್ತಬಾರದು, ಸುತ್ತಾಕು. ನನ್ನನ್ನು ಕಂಡವರಿಗೆಲ್ಲ ನಾನು ಎಷ್ಟು ಮಾಡ್ತೇನೆ ಏನು ಮಾಡ್ತೇನೆ ಅದು ಬೇಕು. ತಾನು ಎಷ್ಟು ಮಾಡ್ತೇನೆ ಅಂತ ಇನ್ನೊಬ್ಬರಿಗೆ ಹೇಳುವುದಲ್ಲ, ಒಬ್ಬ ವ್ಯಕ್ತಿಯನ್ನು ಕಂಡು ನನಗೆ ಗೌರವ ಕೊಡಿ ಅಂತ ಹೇಳುವುದಲ್ಲ, ವ್ಯಕ್ತಿಯನ್ನು ಕಂಡಾಕ್ಷಣ ಗೌರವ ಕೊಡಬೇಕು ಅಂತ ಒಂದು ಚರ್ಯ, ಆ ಮುಖದ ಭಾವನೆ ಅವನಲ್ಲಿರಬೇಕು. ಕೇಳಿದ್ರೆ ಅದು ನನ್ನ ಹಿರಿಮೆ ಅಲ್ಲ, ದೊಡ್ಡಪ್ಪ ರಾಮಚಂದ್ರಮ್ಮ ಅವರ ಪರಂಪರೆಯವರು ನಾವು, ಗೊತ್ತುಂಟು ನನಗೆ. ಆದರೆ ಅಯೋಧ್ಯೆಯನ್ನು ಕೇಳದೇ ಇದ್ದವರಿಲ್ಲ. ಅಲ್ಲ ನೀ ನನಗೊಂದು ಮಾತು ಹೇಳಿದೆ, ಎಂಥದ್ದು ಬುದ್ಧಿವಂತರಲ್ಲ ಮೂಢೆ, ಮೂಢೆ ಪ್ರಪಂಚದ ಜ್ಞಾನ ಇಲ್ಲ ಅಂತ. ಅಲ್ಲ ಕನ್ನಡ ಶಬ್ದಕ್ಕೆ ಅರ್ಥ 12 ಇರ್ತದೆ. ಮೂಢೆ ಅಂತ ಹೇಳಿದ್ರೆ ತಿನ್ನುವುದಕ್ಕೂ ಕೆಲವೊಂದು ತಡೆ, ಕೆಲವರು ಹೇಳ್ತಾರೆ. ಅಲ್ಲ ಹೌದು, ಶಬ್ದಾರ್ಥದಿಂದ ಹೇಳ್ತೀವಿ, ನಿನಗೆ ತಿಳುವಳಿಕೆ ಇಲ್ಲ ಅಂತ ಬಿಟ್ಟರೆ ಅದೊಂದು ತಿನ್ನಿಸು ಅಂತ ನನ್ಗೆ ಗೊತ್ತಿರಲಿಲ್ಲ. ಅಲ್ಲಂದ್ರೆ ಅಲ್ಲ ನೀನು ಮೂಢೆ ಅಂತ ಹೇಳಿದ್ರೆ ನಮಗೆ ತಿಳುವಳಿಕೆ ಕಡಿಮೆ ಅಂತ. ಅಲ್ಲ ನಿಜವಾಗಿ ಹೇಳು, ಅದು ಕನ್ನಡದಲ್ಲಿ ಅಲ್ಲ ಇರ್ತದೆ ಇರ್ತದೆ ತಿನ್ನುವ ಪದಾರ್ಥ ಮೂಢೆ ಅನ್ನೋದು ಕನ್ನಡದಲ್ಲೇ. ಅಲ್ಲ ಹೇಳ್ತಾರೆ ನಾನು ಭಾಷೆ ಬೇರೆ, ಆದರೂ ನಾನು ತಿಳಿಯೋರು ಅದನ್ನು ಅದೇ ಅಂತ ತಿಳಿತಾರೆ ಅಂತ. ಕನ್ನಡದಲ್ಲಿ ಅನೇಕ ಕಡೆಗಳನ್ನು ಸುತ್ತಾಕಿದ್ದೆ, ನಾನಲ್ಲಿ ಶಬ್ದವನ್ನು ಹೇಳಿದೆಯಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ. ಹೌದು ಸರಿಯಪ್ಪ. ಅಲ್ಲ ನಿನ್ನ ತಿಳುವಳಿಕೆ ಇದ್ದ ಹಾಗೆ ನನ್ನ ತಿಳುವಳಿಕೆ ಸರಿ. ಹಾಗಾದ್ರೆ ನಾನು ತಿನಿಸು ಉಂಟು ಅಂತ ಹೇಳಿದ್ದಲ್ಲ, ಸರಿ ನಿನಗೆ ಜ್ಞಾನ ಕಡಿಮೆ ಆಯ್ತು ಅಂತ ಹೇಳಿ. ಅಲ್ಲ ಯಾವುದರಲ್ಲಿ ಕಡಿಮೆ ಆಯ್ತು? ನಿನ್ನನ್ನು ಗೆಲ್ಲಬೇಕು ಅಂತಾದ್ರೆ ನಾನು ಬ್ರಹ್ಮನೋ ವಿಷ್ಣುವೋ ಪರಶಿವನು ಪಾಲನೆ ಮಾಡುವುದಕ್ಕೆ, ಸೃಷ್ಟಿಸುವುದಕ್ಕೆ, ಲಯ ಮಾಡುವುದಕ್ಕೆ. ಸೃಷ್ಟಿ ಸ್ಥಿತಿ ಲಯ ಕಾರಣೀಕರ್ತಾರರು ಅಲ್ವಾ? ಈಗ ಒಬ್ಬ ಮಗ ಒಬ್ಬ ಅಪ್ಪನಿಗಿರ್ತಾನೆ, ಆ ಅಪ್ಪ ಬ್ರಹ್ಮ ಅಂತ ಇರ್ತದ? ಇಲ್ಲ ಇಲ್ಲ ಅಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಅವನು ಹೊರತಾಗಿ ಸೃಷ್ಟಿಗೆ ಅವಕಾಶ ಉಂಟು ಅಂತ ಉಂಟು. ಅದೇ ಮನೆ ಯಜಮಾನ ಮನೆಯನ್ನು ಪಾಲಿಸ್ತಾನೆ. ಹೌದು. ಹಾಗೆ ಒಬ್ಬ ಗ್ರಾಮಾಧಿಕಾರಿ ಗ್ರಾಮವನ್ನು ಪಾಲಿಸ್ತಾನೆ, ರಾಜ್ಯಾಧಿಕಾರಿ ರಾಜ್ಯವನ್ನು ಪಾಲಿಸ್ತಾನೆ, ಅವನೇನು ವಿಷ್ಣು ಅಲ್ಲವಲ್ಲ? ಆಗುವುದಿಲ್ಲ. ಬೇಡ, ಸಂದರ್ಭ ಒಂದರಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಕ್ಷೇತ್ರದಿಂದ ವೈಮನಸ್ಸು ಉಂಟಾಗಿ ವಿರೋಧಗಳು ಉಂಟಾಗಿ ಒಬ್ಬನ ಸಾವಿಗೆ ಒಬ್ಬ ಕಾರಣ ಆಗ್ತಾನೆ, ಅವನನ್ನು ಶಿವ ಅಂತ ಕರೀಲಿಕ್ಕೆ ಬರ್ತದ? ಆಗುವುದಿಲ್ಲ. ನಿಮ್ಮಲ್ಲಿಗೆ ನನ್ನ ಆದ್ಯತೆ ಜಾತಿ ವಿಚಾರ ಮಾಡುವುದೇ ತಪ್ಪು. ನೀನು ಒಂದು ಲೆಕ್ಕದಲ್ಲಿ ಸರಿ ನೀನು ಹೇಳುದು, ಇನ್ನೊಂದು ನನ್ನನ್ನು ಕೊಂದೇ ಮುಗಿಸ್ತೇನೆ ಅಂತ ಹೇಳಿದೆಯಲ್ಲ, ರಣಕ್ಷೇತ್ರದಲ್ಲಿ ದುರ ಕೊಡುವ. ಯಾಕೆಂದ್ರೆ ನನಗೆ ಪೂರ್ವ ಜೀವನದ ಅನುಭವ, ಯಾಕಂದ್ರೆ ಯಜ್ಞಾಶವನ್ನು ಅನುಸರಿಸಿ ಬಂದ ನಮ್ಮನ್ನು ವಿರೋಧಿಸಿದವರು ಇದ್ದಾರೆ, ಯುದ್ಧ ಮಾಡಿದವರ ಪರಿಸ್ಥಿತಿಯೋ ಅಲ್ಲಿಯೂ ನನಗಿದೆ. ಎಲ್ಲವರು ಸರಿ ಹೇಳಿದವರು, ಆದ್ರೆ ನನಗೆ ನಿನ್ನ ನೋಡಿದ್ರೆ ಯುದ್ಧ ಮಾಡ್ಲಿಕ್ಕೆ ಮನಸ್ಸು ಬರೋದು. ಅಯ್ಯೋ ಯಾಕೆ ಮನಸ್ಸು ಬರೋದಿಲ್ಲ? ಭಯ ಆಯ್ತಾ? ಭಯ ಆದವರು ಹೀಗೆಲ್ಲ ಇರ್ತಾರೆ. ಅಲ್ಲ ಕೆಲವರು ಮನಸ್ಸಿನಲ್ಲಿ ಅಂದುಕೊಳ್ಳುವುದಿಲ್ಲ. ಈಗ ಮೂಡೆ ಹೌದು ಅನ್ನುವುದನ್ನು ನೀನೇ ಅಲ್ಲ. ಸರಿ, ನಾನು ಹೇಳುವುದೇನು, ಕೆಲವರು ಮನಸ್ಸಿನಲ್ಲಿ ತೋರ್ಪಡಿಸುವುದಿಲ್ಲ, ಮುಖದಲ್ಲಿ ಭಾವನೆ ಗೊತ್ತಾಗುವುದಿಲ್ಲ, ಅಂತರಂಗದಲ್ಲಿ ಭಾವನೆ, ಭಯ ಅನ್ನೋ ಭಾವನೆ ಇರ್ತದೆ. ಹಾಗಾಗಿ ಕೇಳಿದ್ದೆ, ಎಲ್ಲಿಯಾದ್ರೂ ಭಯ ಆಯ್ತು ನಿನಗೆ? ನಾವೆಲ್ಲ ನಿಮ್ಮ ಊರಿನವರು ಹಾಗಲ್ಲ, ಮೇಲೊಂದು ಹೊರಗೊಂದು ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಸರಿಯಪ್ಪ, ನಾವು ಕೊಲ್ಲುವುದಕ್ಕೆ ಯಾಕೆ? ನಮ್ಮ ದೊಡ್ಡಪ್ಪನೇ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಲೋಕ ಕಂಟಕಿಯಾದ ತಾಟಕಿಯನ್ನು ಕೊಲ್ಲುರಾಮ ಎಂದು ಗುರುಗಳು ಹೇಳಿದಾಗ ಹಿನ್ನೆಲ್ಲವೇ ಗುರುಗಳೇ, ಅದು ಪುತ್ರಗಳು ಕೊಟ್ಟಿದ್ದಾರೆ, ಆಮೇಲೆ ರಾಮನು ಕೊಂದಿದ್ದಾನೆ. ಸರಿ, ನಾನು ಹಾಗೆ ಕೈ ಮೀರುವಂತಹ ಸಂದರ್ಭ ನಿರ್ಮಾಣ ಮಾಡಬೇಕು. ನಿನ್ನನ್ನು ಗೆಲ್ಲುವುದಕ್ಕೆ ನನಗೆ ತ್ರಿಮೂರ್ತಿಗಳ ಅನುಗ್ರಹವೋ ಅವರಾಗಬೇಕಾದ ಹರಿಮಾರ್ಯತೆ ಇಲ್ಲವೇ ಇಲ್ಲ? ಒಂದೇ ಬಾಣದಿಂದ ನಿನ್ನ ಸಾವು ಖಚಿತ. ಹಾಗಾದ್ರೆ ಮಾತು ಮುಖ್ಯ ಅಲ್ಲ, ಕೃತ್ಯ. ನನ್ನ ನೋಡ್ತಾ ಧನುಸನ್ನು ಬಿಟ್ಟು
ವ್ಯತ್ಯಾಸ ಆಯ್ತು. ಬಿಲ್ಲು ಬಾಣಗಳು ಸಮಯಕ್ಕೆ ಒದಗದೆ ಇದ್ದ ಮೇಲೆ ಮತ್ತೆ ಹಾಕಲ್ವಾ ಕೊಂಡು ಬಂದ್ರಂತಲ್ಲ ಸಂದರ್ಭಕ್ಕೆ ಕೈಕೊಟ್ಟು ಬಿಡ್ತಾರೆ. ಧನುಸ್ಸಿನಿಂದ ಬಾಣ ಮುಂದೆ ಹೋಗಲಿಲ್ಲ, ಹೋಗಿದ್ದರು ಇನ್ನು ಮುಂದಾದ ಬಾಣ ನನ್ನ ಗುತ್ತಿಗೆಗೆ ತಾಕ್ತಿತ್ತು. ನಾನು ಅದು ಒಂದನ್ನೇ ನಂಬಿಕೊಂಡು ಬಂದವನಲ್ಲ, ಭಕ್ತಿ ಸಾಯುಧವನ್ನೇ ಹಿಡಿದು ಬಂದವನು. 32 ಬಗೆಯ ಆಯುಧ ಧನುಸ್ಸನ್ನು ಕೆಳಗಿಳಿಸಿದ್ದೇನೆ, ಹೊರೆಯಲ್ಲಿ ಕತ್ತಿ ಉಂಟು. ಹೊರಗೆ ನಾನೇ ಕತ್ತಿ ಸೇರಿಸಿದ್ದು, ನಾನೇ ಸೇರಿಸಿದ್ದು, ನನಗೆ ತೆಗಿಲಿಕ್ಕೆ ಬರುವುದಿಲ್ಲಲ್ಲ. ಯಾಕಪ್ಪ ಲಲನೆ ಮಾಯಗಳೆಂದು ಪುಷ್ಕಳನು ತಲೆಯ ತಗ್ಗಿಸಿ ನಾಚುದ, ಪುಷ್ಕಳನು ತಲೆಯ ತಗ್ಗಿಸಿ ನಾಚುದ, ಅವಳ ಕೈ ನಾನು ನೋಡಲಿಲ್ಲ, ಅವಳ ಮುಖ ಅವಳು ಕೂತಿಗೆ ಮಾತ್ರ ನೋಡ್ತಾ ಇದ್ದೆ. ಈಗ ಕೈ ನೋಡ್ತೇನೆ, ಬೇಡ ಬೇಡ ಅಂತ ಹೇಳ್ತಾಳ, ಅವಳು ಯುದ್ಧ ಮಾಡಬೇಡ, ನನ್ನ ಕೊಲ್ಬೇಡ ಅಂತ ಹೇಳ್ತಾಳು ನೋಡ್ತೇನೆ. ಅದಲ್ಲ ಈಗಂದದ್ದಲ್ಲ, ಈ ಮಾಯಾಪುರದಲ್ಲಿರಬಹುದಂತ ಹೆಣ್ಣುಮಕ್ಕಳು ಇಂದ್ರ ಮಹೇಂದ್ರ ಜಾಲ ವಿದ್ಯೆಗಳಲ್ಲಿ ನಿಪುಣರು ಅಂತ ಕೇಳಿದ್ದೆ. ದೂರದವಳು ಅಖಿಲರಾಗಲಿದೆ, ಮಾರ್ಮಲೆತು ತರುಣಿಯೋಳು ಹಗುರಾದೆ. ಈ ಮಾಯಾವಿದ್ಯೆ ಮುಂದೆ ನಮ್ಮ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ನನಗೊತ್ತು. ನಮ್ಮದು ಸುನಗೆ ಇಂದ ತಾರಾವಣಿಯು ನಸುನಗೆ ಇಂದ ಮೌರುಜ ದೊಲವ ಹೋಗೈ ಸುರದುಲೇತಗೆ ನೆಲವ ತೋಟೆ. ಲಜ್ಜೆಯೇ ಭೂಷಣ. ಹೆಣ್ಣಾದವಳು ಒಂದು ಕಡೆ ಹೋಗುವಾಗ ತಳದಿಂದ ಆಚೆ ಹೋಗುವಾಗ ತಲೆಯನ್ನು ತಗ್ಗಿಸಿ ನಡೆಯುವುದು ಅದು ಹುಟ್ಟು ಗುಣ ಅಂತೆ. ಆದ್ರೆ ನೀನು ಹಾಗಲ್ಲ ಪಾಪ, ಹೆಣ್ಣಿನ ಮುಂದೆ ಕೈ ಸೋತು ತಲೆ ತಗ್ಗಿಸಿದ್ದಿ ಅಂತ ಆದ್ರೆ ನಿನಗೆ ಬಿಲ್ ಹಿಡ್ಕೊಳ್ಳೋದು ಹೌದು, ಬಾಣ ಹೇಗೆ ಹಿಡ್ಕೊಳ್ಬೇಕಂತ ನಿನಗೆ ಗೊತ್ತಾಗುವುದಿಲ್ಲ. ಮತ್ತೆ ಕೇಳಿದ್ರೆ ನಾನು ಅಂತವ ಇಂಥವ ಪ್ರಪಂಚದ ಎಲ್ಲಾ ವಿಚಾರತನ ಗೊತ್ತುಂಟು ಅಂತ ಹೇಳ್ತೀಯ, ನಿನಗೆ ಮದುವೆ ಆಗಿದೆಯಾ? ಮದುವೆ ಆದದಿದ್ರೆ ಈ ಮುಖವನ್ನು ಹೆಂಡತಿಯಾಗಿ ತೋರಿಸ್ತೀಯ. ಸಿದ್ಧತೆ ಮಾಡ್ಕೊಂಡು ಬರ್ತಿದ್ದೆ, ಅದಿಲ್ಲ. ನನ್ನ ಮಾಯಾ ಜಾಲ ಎನ್ನುವುದು ನನ್ನ ಆಯುಧಗಳ ಮೇಲೆ ಪರಿಣಾಮ ಬೀರಿರಬಹುದು, ಅಲ್ಲ ನನ್ನ ದೇಹ ಶಕ್ತಿಯ ಮೇಲೆ, ನನ್ನ ಬಾಹು ಶಕ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ.
ನಾನು ಬಂದದ್ದೇ ಬೇಗ ಆಯ್ತು ಅಂತ ಆಲೋಚನೆ ಮಾಡಿದ್ದು. ಯಾಕೆಂದ್ರೆ ನಿನ್ನ ಯುದ್ಧದ ಶೈಲಿ, ಬಾಣವನ್ನು ಬಿಡುವ ತೊಡುವ ಆ ಶೈಲಿ, ನಿನ್ನ ಕೆಲಸ ಉಂಟಲ್ಲ ಅದು ನೋಡುವುದಕ್ಕೆ ಒಂದು ಹಬ್ಬ. ಈಗ ಅದೇ ಮಾಡಬೇಕು ಬಿಟ್ಟರೆ ಮತ್ತೆ ಅಂಥದ್ದು ಆಗೋದಿಲ್ಲ. ಆ ಕೆಲಸ ಮಾಡಬೇಕು, ನಿನ್ನ ಕೆಲಸವನ್ನು ನೋಡುವುದಕ್ಕಾಗಲಿ ಅದಕ್ಕೆ ಕಾಯ್ತಾ ಇದ್ದವ. ಕೆಲಸ ಮಾಡಬೇಕು ಯಾರಲ್ಲಿ, ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಬರುವಲ್ಲಿ. ಇದು ಎಂಥದ್ದು ಇಲ್ಲ ಪುಣ್ಯಾತ್ಮ, ಬರೇ ಕೈ ಆಡಿಸೋದು ನಮಗೆ ಬೇಕಾಯ್ತು. ಕಷ್ಟ ಆಯ್ತಾ ಈ ಕೈ ಆಡಿಸುವವರ ಮುಂದೆ ನಿನ್ನ ಕೆಲಸ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳುವುದ? ಹೇಳು, ನೀನು ಬೇಗ ಬಂದದ್ರಿಂದ ಉಪಕಾರ ಆಯ್ತಂತ. ಮುಷ್ಟಿ ಕಟ್ಟಿದ್ದೇನೆ, ಏನಾದರೂ ಬಿಗಿದು ಅವಳ ನೆತ್ತಿ ಮೇಲೆ ಬಿಟ್ಟರೆ ಅವಳು ಸಾಯ್ತಿದ್ಲು. ಮತ್ತೆ ಅದೊಂದು ದೋಷ ಬೇಕು ನಮಗೆ, ಸ್ತ್ರೀ ಹತ್ಯೆ ದೋಷ. ಹೌದು, ಬೇಡ 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 ಬೇಡ. ಹಾಗಾಗಿ ನೀನು ನೋಡ್ಕೋ ಆಯ್ತಾ? ನಾನಿದ್ದೇನೆ, ನಾನಿದ್ದೇನೆ. ಇನ್ನು ಯೋಚನೆ ಬೇಡ, ಇನ್ನು ಎಲ್ಲ ಮಿಕ್ಕಳಿದವ್ರು ನಾವೇ ನೋಡ್ಕೊಳ್ಳುವುದು. ಹಿಂದಿನಿಂದ ಇದ್ದು ಮಾರ್ಗದರ್ಶನ ಮಾಡಿದ್ರೆ ಸಾಕು.